ನಮಸ್ಕಾರ. ಕನ್ನಡದಲ್ಲಿ ಹೊಸ ಮೂವಿ ಒಂದು ರಿಲೀಸ್ ಆಗಿದೆ, ಕಾಕಿ. ಚಿರಂಜೀವಿ ಸರ್ಜಾ ಆ್ಯಕ್ಟ್ ಮಾಡಿದ್ದಾರೆ. ಮೂವಿ ಹೇಗಿದೆ ಅಂತ ಹೇಳಿದರೆ ನಗು ಬರ್ತದೆ. ಆ್ಯಕ್ಚುಲಿ ಇಂಥ ಮೂವೀಸ್ ಇರೋದು ಇಂಟ್ರೊಡಕ್ಷನ್, ಈಗ ಕನ್ನಡದು ಹೆಮ್ಮೆ ಹೇಳುವಂಥ ಡೈಲಾಗ್ ಇರುತ್ತೆ, ಸ್ವಲ್ಪ ಆ್ಯಕ್ಷನ್ ಸೀನ್ಸ್ ಇರುತ್ತೆ, ಕಾಮನ್ ಆಗಿದೆ. ಒಂದು ಚೇಂಜ್ ಏನಾದರೂ ತರಲೇಬೇಕಲ್ಲ ಒಂದು ಹೊಸ ಮೂವಿ ಆಗುವಾಗ, ಏನಾದರೂ ಒಂದು ಚೇಂಜ್. ಆದರೆ ಇದು ಮೂವಿಯಲ್ಲಿ ಅಂಥ ಒಂದು ಪ್ರಯತ್ನ ಏನೂ ಮಾಡೇ ಇಲ್ಲ. ಸುಮಾರು ಮಾಸ್ ಡಯಲಾಗ್ಸ್, ಆ್ಯಕ್ಷನ್ ಸೀಕ್ವೆನ್ಸ್, ಪವರ್ ಆಫ್ ಕಾಮನ್ ಮ್ಯಾನ್ ತೋರಿಸೋಕ್ಕೆ ಅಂತ ಸುಮಾರು ಸೀನ್ಸ್. ಆದರೆ ಅಂಥ ಪವರ್ ತೋರಿಸುವಂಥ ಒಂದು ಮೂವಿನೇ ಅಲ್ಲ. ಒಂದು ಏನೇ ಹೇಳಬೇಕು, 2 hours ಸುಮ್ಮನೆ ವೇಸ್ಟ್ ಮಾಡಬೇಕು, ನಮ್ಮಲ್ಲಿ ಇಂಥ ತಾಕತ್ತು ಇದೆ ಅಂತ ಹೇಳೋರಿಗೆ ಹೋಗಿ ನೋಡುವಂಥ ಮೂವಿ. ಒಂದು ಏರಿಯಾದಲ್ಲಿ ಆಗುವ ಪ್ರಶ್ನೆಗಳು, ಅದರ ಮೇಲೆ ಹೀರೋ ಸೊಲ್ಯೂಷನ್ ನೋಡೋಕ್ಕೆ ಟ್ರೈ ಮಾಡ್ತಾ ಇರೋದು, ಅಂಥದ್ದೇ ಸಿಚುವೇಶನ್ಸ್ ಸುಮಾರು ಕ್ರಿಯೇಟ್ ಮಾಡಿ ಸುಮ್ಮನೆ ಒಂಥರ 2 hours ವೇಸ್ಟ್ ಮಾಡಿದಾಗೆ ಆಗಿತ್ತು. ಒಂದು ಪೊಲೀಸ್ ಮೇಲೆ ಎಲ್ಲ ಕೋಪ ಇರುವ ಒಂದು ಹೀರೋ, ಚಿಕ್ಕದಲ್ಲಿರುವಾಗ ಏನೋ ಒಂದು ಇನ್ಸಿಡೆಂಟ್ ಆಗಿ ಪೊಲೀಸ್ ಮೇಲೆ ಎಲ್ಲ ಸ್ವಲ್ಪ ಇಶ್ಯೂಸ್, ಇನ್ನೊಂದು ಒಳ್ಳೆ ಪೊಲೀಸ್ಗಾರನಿಂದ ಆ ದ್ವೇಷ ಎಲ್ಲ ಚೇಂಜ್ ಆಗಿಬಿಡುತ್ತೆ, ಮತ್ತೇನು ಪುನಃ ಒಂದು ಕೆಟ್ಟ ಪೊಲೀಸಿನಿಂದ ಪುನಃ ಪೊಲೀಸ್ ಅವ್ರ ಮೇಲೆ ಬಿಲೀವ್ ಇಲ್ಲದೆ ಆಗೋದು. ಸೊ ಅದಕ್ಕೋಸ್ಕರ ಒಂದು ಪ್ಯಾರಲಲ್ ಪೊಲೀಸ್ ಆಗಿ ಅವನೇ ವರ್ಕ್ ಮಾಡ್ತಾ ಇರೋದು. ಎಲ್ಲ ನೆಗೆಟಿವೇ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿಬಿಡಿ, ಸ್ವಲ್ಪ ಪಾಸಿಟಿವ್ ಏನಂದರೆ ಒಂದು ಡೈರೆಕ್ಟರ್ ಅವರು ಹೊಸಬ್ಬ ಅಂತ ಇಲ್ಲ, ಅವರದ್ದು ಫಸ್ಟ್ ಮೂವಿ ಅಂತ ನಮಗೆ ಹೇಳೋಕ್ಕಾಗಲ್ಲ, ಆ ರೀತಿಯಲ್ಲಿ ತೆಗೆದಿದ್ದಾರೆ. ಮತ್ತು ಒಂದೆರಡು ಸಾಂಗ್ ಚೆನ್ನಾಗಿದೆ, ಅದು ಬಿಟ್ಟರೆ ಬೇರೆ ಏನು ಪಾಸಿಟಿವ್ ಹೇಳೋಕ್ಕೆ ನನಗೆ ಅನಿಸ್ತಾ ಇಲ್ಲ. ಪ್ಲಸ್ ಚಿರಂಜೀವಿ ಸರ್ಜೆ ಬಗ್ಗೆ ಹೇಳಿದರೆ ಅವ್ರದ್ದು ಬಾಡಿ ಫಿಸಿಕ್ ಅವರು ನೋಡಲೇಬೇಕು, ಎಸ್ಪೆಷಲಿ ಅರ್ಜುನ್ ಸರ್ಜದು ಕಸಿನ್ ಅಂತ ಹೇಳುವಾಗ ಅವ್ರದ್ದು ಬಾಡಿ ಈ ವಯಸ್ಸಲ್ಲೂ ಹೆಂಗಿದೆ ಅಂದರೆ. ಸೊ ಅದೆಲ್ಲ ಸ್ವಲ್ಪ ನೋಡ್ಕೋಬೇಕು. ಈಗ ತಪ್ಪಾಗಿ ಆ ಥರ ಎಲ್ಲ ಇದ್ದರೆ ಹೇಗೆ, ನಾವು ಹೀರೋ ಅಂತ ಅಂದ್ಕೊಳ್ಳುವಾಗ ನಾವು ಒಂದು ಒಳ್ಳೆ ಬಾಡಿ ಇರೋರು ಅಂತಾದರೂ ನಾವು ಥಿಂಕ್ ಮಾಡ್ತೀವಲ್ಲ ಮೂವಿಯಲ್ಲಿ ಹೀರೋ, ಅದು ಇಂಥ ಮೂವಿಯಲ್ಲಿ ಹೀರೋ ಮಾಡುವಾಗ. ಇತ್ತೀಚೆಗೆ ಕನ್ನಡ ಮೂವೀಸ್ ಅಂದರೆ ಬೇರೆ ಸಂಸ್ಥಾನದವರು ಕೂಡ ನೋಡ್ತಾ ಇದ್ದಾರೆ, KGF ಮತ್ತು ಅವನೇ ಶ್ರೀಮನ್ನಾರಾಯಣ ಆದಮೇಲೆ ಫೈಲ್ವಾನ್ ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಿಗೆ ಕೂಡ ಡಬ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಈಗ ಕನ್ನಡ ಮೂವೀಸ್ ಅಂದರೆ ಬೇರೆಯವರಿಗೆ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಆ ಇಂಟ್ರೆಸ್ಟ್ ಕಳ್ಕೊಬೇಡಿ ಇಂಥ ಮೂವೀಸ್ ತೆಗೆದು ಅಂತ ಹೇಳ್ತಾ ಇದ್ದೀನಿ. ನಾನು ಕನ್ನಡಿಗ ಅಲ್ಲ, ತಪ್ಪಾಗಿ ಹೇಳ್ದಾದರೆ ಕ್ಷಮಿಸಿ. ನನಗೆ ಇಂಥ ಮೂವೀಸ್ ನೋಡುವಾಗ ಒಂಥರ ಪಾಪ ಹೇಳೋಕ್ಕಾಗಲ್ಲ ಏನು ಹೇಳಬೇಕು ಅಂತ, ಸ್ವಲ್ಪ ಸೀರಿಯಸ್ ಆಗಿ ಮೂವಿಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ.